ಮಲೆನಾಡಿನಲ್ಲಿ ಮಂಗಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀನಾರಾಯಣ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ತಾಳಗುಪ್ಪ, ಬೆಳ್ಳೆಣ್ಣೆ, ಗಿಜಿಗಾರು, ಹಿರೇಮನೆ, ಮಂಜಿನ ಕಾನು, ದಿಂಡಿನ ಕಾರು, ತಲವಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಗ್ರಾಮಗಳಲ್ಲಿ ರೈತರು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಂಗಗಳನ್ನು ಕಾಯಬೇಕಾದ ಪರಿಸ್ಥಿತಿ ಬಂದಿದೆ ಎಂದರು. ಕಾರ್ಗಲ್ ಭಾಗದಲ್ಲಿ ಒಂದು ವನ್ಯಪ್ರಾಣಿ ಅರಣ್ಯ ಇಲಾಖೆ ಇದ್ದು ಅದು ಯಾವ ಪುರುಷಾರ್ಥಕ್ಕಾಗಿ ಸರ್ಕಾರ ಇಲ್ಲಿ ಸ್ಥಾಪಿಸಿದೆ ಎಂಬುದೇ ಅರ್ಥವಾಗ್ತಾ ಇಲ್ಲ. ಇಲಾಖೆಯನ್ನ ಕಾರ್ಗಲ್ನಿಂದ ತೆಗೆದುಹಾಕಿ ಇಲಾಖೆಗೆ ಖರ್ಚು ಮಾಡುತ್ತಿರುವ ಕೋಟ್ಯಾಂತರ ಹಣವನ್ನು ವ್ಯರ್ಥವಾಗುತ್ತಿದೆ ಎಂದು ಗುಡುಗಿದ್ದಾರೆ. ಅಡಿಕೆ ಬೆಳೆಗಾರರು ಪರ್ಟಿಕ್ಯುಲರ್ ಆಗಿ ವಿಶೇಷವಾಗಿ ತಾಲೂಕು ಹೋಬಳಿಯೊಳಗೆ ಹಿರೇಮನೆ, ತಲವಾಟ, ಆ ಕಡೆ ಬೆಳ್ಳೆಣ್ಣೆ ಎಲ್ಲ ಬಹಳ ಹಳ್ಳಿ ಕಡೆ, ಮೂಲೆ ಮೂಲೆ ಹಳ್ಳಿ ಕಡೆ, ತಾಲೂಕು ಗ್ರಾಮ ಪಂಚಾಯತಿ ಅನೇಕ ಹಳ್ಳಿಗಳಲ್ಲಿ ಮಂಗನ ಹಾವಳಿ ದಿನ 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 ಹೆಚ್ಚುತ್ತಾ ಇದೆ. ಇದು ನಮ್ಮ ಸರಿಸಕ್ಕೆ ಹಾವಳಿ ಕಾರಣ ಇಷ್ಟೇ. ಮಂಗನ ಹಾವಳಿ ಬಗ್ಗೆ ಈಗಲ್ಲ, 2009 ಕೂಡ ನಾನು ಎಲ್ಲ ಸಭೆ ಸಮಾರಂಭಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಮಂಗನ ಹಾವಳಿಯನ್ನು ದಯವಿಟ್ಟು ಅರಣ್ಯ ಇಲಾಖೆಗಳು, ಜನಪ್ರತಿನಿಧಿಗಳು, ಸರ್ಕಾರದವರು ನಿಯಂತ್ರಣ ಮಾಡಿ ನಮಗೆ ಈ ಅಡಿಕೆಯನ್ನು, ಅಡಿಕೆಯ ನಾಶವನ್ನು ದಯವಿಟ್ಟು ತಪ್ಪಿಸಿಕೊಡಿ ಅಂತ ಅನೇಕ ಅರ್ಜಿಗಳನ್ನು, ಅನೇಕ ಮಂಗತಿರತಕ್ಕಂತ ಅಡಿಕೆಯ ಓಟಗಳನ್ನು ಕೂಡ ಅನೇಕ ಪ್ರಶ್ನೆ ತತ್ಪರವಾಗಿ 2013 ಬಗ್ಗೆ ನಾನು ನಿಮಗೆ ಬದಲಿಗೆ ಹೇಳಿದ್ದು ನಾನು ಪೇಪರ್ ಬಗ್ಗೆ ಕೊಟ್ಟಿದ್ದೇನೆ. ಈಗ 2-3 ವರ್ಷ ಹಿಂದೆ ಒಂದು ಶೋಧ ಫಾರ್ಮರ್ಸ್ ಅಂಡ್ ಪ್ರೊಡ್ಯೂಸರ್ ಅಂತ ಹೇಳಿ ಬಿದ್ದೂರಿನವರು ಒಂದು ಸಂಘ ಮಾಡಿದ್ದಾರೆ. ಆ ಸಂಘದನ್ನು ತಾಳುವ ಶಿವಮೊಗ್ಗಕ್ಕೆ ಡಿಸಿ ಆಫೀಸರಿಗೆ ಈ ಮಂಗಲ ನಿಯಂತ್ರಣದ ಬಗ್ಗೆ ಒಂದು ಪ್ರೊಟೆಸ್ಟ್ ಮಾಡಿ ಪ್ರತಿಭಟನೆ ಮಾಡಿ ಬಹಳ ದೊಡ್ಡ ಪ್ರಮಾಣದ ಮನೆ ಎಂಪಿಗಳು ಬಂದಿದ್ರು, ಶಾಸಕರು ಬಂದಿದ್ರು, ಆಗ ಜ್ಞಾನಿಗಳು ಬಂದಿದ್ರು, ಈ ಸಾಗರದಿಂದ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಬಂದಿದ್ರು. ಆಗ ಬಹಳ ಡಿಸ್ಕಷನ್, ಬಹಳ ಚರ್ಚೆ ಇತ್ತು. ಆ ಶೋಧ ಪಾರಿಯಂಶೆ ನಾನು ಇದ್ದೆ. ಇದರ ಪರಿಣಾಮವಾಗಿ ಏನ್ ಮಾಡ್ಕೊಂಡೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮಲೆನಾಡಿನಲ್ಲೇ ಆಗಿರೋದ್ರಿಂದ ಮಂಗಗಳ ಹಾವಳಿ ಬಗ್ಗೆ, ಬೆಳೆಗಾರರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವನು ಅರ್ಥ ಕಟ್ಟು ಇದ್ರ ಬಗ್ಗೆ ನಾವು ಏನು ವರದಿ ಕೊಟ್ಕೊಂಡ್ಬಿಟ್ಟು ಎಲ್ಲರೂ ಸರಿ ಮಾಡ್ಕೊಂಡು ವರದಿ ಮಾಡ್ಕೊಂಡು ಬೆಂಗಳೂರಿಗೆ ಬೆಂಗಳೂರಿಗೆ ಆಹ್ವಾನ ಕೊಟ್ಟಿದ್ದರು. ಬೆಂಗಳೂರಿಗೆ ಹೋದಾಗ ಅಲ್ಲಿ ಏನಾಗಿತ್ತು, ಮಂಕಿ ಪಾರ್ಕ್ ಮಾಡಬೇಕು, ಮಂಕಿ ಪಾರ್ಕ್ ಮಂಗಗಳನ್ನು ಒಂದು ಕಡೆ ಒಂದು ಪಾರ್ಕ್ ಮಾಡಿ ಕೂಡಿ ಹಾಕಬೇಕು, ಇದರಿಂದ ನಾವು ಮಂಗಳು ನಿಯಂತ್ರಣ ಮಾಡಲು ಸಾಧ್ಯ ಆಗತಕ್ಕಂಥ ವರದಿಯನ್ನು ಡಿಎಫ್ಒ ಬಂದರ್ಗಳು ಎಲ್ಲರೂ ಯಡಿಯೂರಪ್ಪನವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಧಿಕಾರಿ ಸಿಕ್ಕಾಪಟ್ಟೆ ಹೋಗಿದ್ದಾರೆ.